ನಿತ್ಯದ ನೋವು ನಲಿವು, ಕಾರ್ಯ ನಿಪುಣತೆ, ಕರ್ತವ್ಯದ ಅರಿವು, ಮದುವೆ ಮುಂಜಿಗಳ ಹಾಡು ಹಸೆ, ಹಬ್ಬ ಹರಿದಿನಗಳ ಹಿಗ್ಗಿನ ಪದ, ದೇವರು ದಿಂಡಿರ ಕಥನ ಕವನ, ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಗಾನಗರಡಿ. ಇದು ಜನಪದರ ಚಾವಡಿ. ಎಲ್ಲಮ್ಮ ನಿಂಬೋಳು ಎಲ್ರಿಗೂ ದೊಡ್ಡೋಳು, ದಿರುಳಿರಾಯನ ಮಗಳೇ ಎಲ್ಲಮ್ಮ, ಕರುಣೆ ಕಣ್ಣ ತೆರೆ ಎಲ್ಲಮ್ಮ ನೆಂಬೋಳು ಎಲ್ರಿಗೂ ದೊಡ್ಡೋಳು, ಎಲ್ಲಮ್ಮ ನೆಂಬೋಳು ಎಲ್ರಿಗೂ ದೊಡ್ಡೋಳು, ಎಲ್ಲಮ್ಮ ನೆಂಬೋಳು ಎಲ್ರಿಗೂ ದೊಡ್ಡೋಳು, ಎಲ್ಲಮ್ಮ ನೆಂಬೋಳು ಎಲ್ರಿಗೂ ದೊಡ್ಡೋಳು. ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು, ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು, ಪರಶುರಾಮಯ್ಯ ಪಡೆದೊಳೆ ನಮಸ್ಕಾರ. ನಾನು ನಿಮ್ಮ ಕಡಬಗೆರೆ ಮುನಿರಾಜು. ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಈ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ಆಗಮಿಸ್ತಿದ್ದಾರೆ. ಇವತ್ತು ನಮ್ಮೊಂದಿಗೆ ಇಬ್ಬರು ಯುವ ಗಾಯಕರು ಇದ್ದಾರೆ. ಈ ಸಂಚಿಕೆಯಲ್ಲಿ ಆ ಗಾಯಕರಿಗೆ ಸ್ವಾಗತವನ್ನು ಕೋರ್ತಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ. ನನ್ನ ಹೆಸರು ನಂಜಪ್ಪ ಎಸ್ ದೊಡ್ಡಮದ್ರೆ ಅಂತ ಹೇಳಿ. ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ದೊಡ್ಡಮದ್ರೆ ಗ್ರಾಮದವನು. ನನಗೆ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಅದರಲ್ಲೂ ಜನಪದ ಸಾಹಿತ್ಯವನ್ನು ನಾನು ತುಂಬ ಇಷ್ಟಪಡ್ತೇನೆ. ಹಾಗಾಗಿ ಜನಪದ ಡಿಪ್ಲೊಮೊವನ್ನು ಜಾನಪದ ಲೋಕದಲ್ಲಿ ಮಾಡಿದೆ. ಆನಂತರ ಜನಪದದಲ್ಲೇ ಪಿ ಎಚ್ ಡಿ ಮಾಡಬೇಕು ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಜನಪದ ಮಹಾಕಾವ್ಯಗಳಲ್ಲಿನ ನಾಟಕೀಯ ಅಂಶಗಳು ಎಂಬ ವಿಚಾರದಲ್ಲಿ ಪಿ ಎಚ್ ಡಿ ಸಹ ಮಾಡ್ತಾ ಇದ್ದೇನೆ. ನನಗೆ ಈ ಒಂದು ಜನಪದ ಸಾಂಸ್ಕೃತಿಕ ಲೋಕವನ್ನು ಅಪ್ಕೊಳ್ಳೋಕ್ಕೆ ಕಾರಣ ಆದದ್ದು ನನ್ನ ಈ ನೆಲದ, ಈ ಕನ್ನಡ ನೆಲದ ಜಾನಪದ ಗಾರುಡಿಗರು. ಈ ನಿಜವಾಗಲೂ ಈ ಶೀರ್ಷಿಕೆ ತುಂಬ ಇಷ್ಟ ಆಗಿದೆ. ಅದರಲ್ಲೂ ನನ್ನ ಗುರುಗಳು ಕಡಬಗೆರೆ ಮುನಿರಾಜು ಸರ್ ಅವರು, ಯಾಕೆಂದರೆ ಅವ್ರನ್ನ ನಾನು ಚಿಕ್ಕಂದಿನಿಂದಲೂ ಅಂದರೆ ನನ್ನ ಪದವಿ ಶಿಕ್ಷಣದ ಹಂತದಿಂದಲೂ ಸಹ ನೋಡ್ತಾ ಬಂದಿದ್ದೇನೆ. ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ನಮಗೆಲ್ರಿಗೂ ಸಹ ಹರ್ಷದಾಯಕವಾದದ್ದು. ಇನ್ನೊಂದು ವಿಚಾರ ಅಂದರೆ ಜನಪದಕ್ಕೆ ಒಂದು ವೇದಿಕೆ ಮಾತೃಭೂಮಿ ಯುವಕ ಸಂಘ ಅಂತ ಇದೆ. ಅದರಲ್ಲಿ ನಾವಿಬ್ಬರೂ ಗಾಯಕರು ಸಹ ಅಲ್ಲಿ ಭಾಗವಹಿಸಿ ಯುವಜನ ಮೇಳ, ಸರ್ಕಾರದಿಂದ ಆಯೋಜನೆ ಮಾಡ್ತಕ್ಕಂಥ ಯುವಜನ ಮೇಳ ಮತ್ತು ಯುವಜನೋತ್ಸವಗಳಲ್ಲಿ ಭಾಗವಹಿಸಿ ಜನಪದದಲ್ಲಿ ಕಲಿಯೋದಿದೆ, ಇನ್ನೂ ಕಲಿಯೋದಿದೆ ಅನ್ನೋದನ್ನು ತಿಳ್ಕೊಂಡಂಥವರು. ಈ ಕಾರ್ಯಕ್ರಮಕ್ಕೆ ನನಗೆ ಅದರಲ್ಲೂ ಪಂಚ ಮಹಾಕಾವ್ಯ ಜನಪದ ಮಹಾಕಾವ್ಯಗಳಲ್ಲಿ ಎಲ್ಲಮ್ಮನ ಕಾವ್ಯದ ಸಾಲನ್ನು ಹಾಡಿ ನಮ್ಮನ್ನು ಸ್ವಾಗತಿಸಿದ್ದಕ್ಕೆ ಧನ್ಯವಾದಗಳು ಸರ್. ಭಾಳ ಒಳ್ಳೆ ಮಾತುಗಳನ್ನು ಹಾಡಿದ್ರಿ. ಜನಪದದ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡಿರುವಂಥ ನಂಜಪ್ಪವ್ರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಮತ್ತೊಬ್ಬ ಯುವ ಗಾಯಕ ಗಂಗಣ್ಣ ಅವರು ಬಂದಿದ್ದಾರೆ, ಅವರ ಪರಿಚಯವನ್ನು ಕೇಳೋಣಂತೆ. ನಮಸ್ಕಾರ ಸರ್.
ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿ ಬೆಟ್ಟಹಳ್ಳಿ ಪುಟ್ಟಹಳ್ಳಿ ಅವನು. ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಪದವಿ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಬಾಲಾಜಿ ಅಂತ ಅನ್ನೋರು ಮಹಾನ್ ಜನಪದ ಸಂಘಟಕರು, ಅವರ ಪರಿಚಯವಾಗಿ ಇವತ್ತು ನಾನು ಜನಪದ ಗಂಗಾ ಅಂತ ಹೆಸರು ಪಡ್ಕೊಂಡಿದ್ದೀನಿ ಅಂದರೆ ಮೂಲ ಕಾರಣಕರ್ತರು ಡಾಕ್ಟರ್ ಎಸ್ ಬಾಲಾಜಿಯವರು. ಈಗಾದರೆ ನಮ್ಮ ನಂಜಪ್ಪನವರು ಹೇಳಿದ್ರು, ಮಾತೃಭೂಮಿ ಅನ್ನೋ ಒಂದು ಸಂಘಟನೆಯ ಮುಖಾಂತರ ನನ್ನಂಥ ಎಷ್ಟೋ ತೆರೆಮರೆಯಲ್ಲಿ ಹಾಡ್ತಿದ್ದಂಥ ಕಲಾವಿದರಿಗೆ ಮುಖ್ಯ ವೇದಿಕೆಯನ್ನು ಕಲಿಸ್ಕೊಂಡಂಥವರು. ಪ್ರಸ್ತುತ ನಾನು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಈ ಜನಪದ ಆಸಕ್ತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇನೆ, ಹಾಡ್ತಾ ಬರ್ತಾ ಇದ್ದೇನೆ. ಈ ಒಂದು ದೊಡ್ಡ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂಥ ಕಡಬಗೆರೆ ಮುಂಡಾಜ್ ಸರ್ ಅವರಿಗೆ ಹಾಗೂ ಈ ಚಂದನವಾಹಿನಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ. ಧನ್ಯವಾದಗಳು. ಭಾಳ ಸೊಗಸಾದ ನಿಮ್ಮ ಪರಿಚಯ. ನಾನು ಅವಕಾಶ ಕೊಟ್ಟೆ ಅನ್ನೋದಕ್ಕಿಂತ ದೂರದರ್ಶನ ಚಂದನವಾಹಿನಿ ಈ ಒಂದು ವೇದಿಕೆಯನ್ನು ನಮ್ಮೆಲ್ಲರಿಗೂ ಕಲ್ಪಿಸ್ಕೊಟ್ಟಿದೆ. ಜನಪದಕ್ಕೋಸ್ಕರ ಒಂದು ಅದ್ಭುತವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ. ನಿಮ್ಮಂಥ ಯುವ ಗಾಯಕರಿಗೆ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಸದಾ ವಾದ್ಯ ವೃಂದದವರು, ಬಹಳ ಸೊಗಸಾದ ವಾದ್ಯ ವೃಂದವನ್ನು ನಮಗೆ ಸಹಕಾರ ನೀಡುತ್ತಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾವು ಜನಪದ ಹಾಡುಗಳನ್ನು ಈಗ ಗಾಯಕರಿಂದ ಕೇಳೋಣಂತೆ. ನಂಜಪ್ಪರೆ, ಮೊದಲು ನೀವೇ ಹಾಡ್ತಿರಲ್ಲ? ಆಗಲಿ ಸರ್. ಯಾವ ಹಾಡನ್ನು ಆಯ್ಕೆ ಮಾಡಿದಿರಿ? ಜನಪದ ಮಹಾಕಾವ್ಯಗಳಲ್ಲಿ ನಮಗೆ ಮಂಟೇಸ್ವಾಮಿ ಮಹಾಕಾವ್ಯ, ಮಲೆಮಾದೇಶ್ವರನ ಮಹಾಕಾವ್ಯ, ಈಗ ನೀವು ತಾನೇ ಹಾಡಿದಂಥ ಎಲ್ಲಮ್ಮನ ಕಾವ್ಯ, ಜುಂಜಪ್ಪನ ಕಾವ್ಯ, ಹೀಗೆ ಮಹಾಕಾವ್ಯಗಳು ವೃದ್ಧಿಸ್ಕೊಳ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆ ಹಿಂದೆ ಅವು ಕಥನ ಕಾವ್ಯಗಳಾಗ್ತಿದ್ದೋ. ಹೌದು. ಅದರಲ್ಲಿ ಮೈಲಾರ್ಲಿಂಗನ ಒಂದು ಕಥನ ಕಾವ್ಯದ ಕೆಲವು ತುಣುಕುಗಳನ್ನು ಪ್ರಸ್ತುತಪಡಿಸ್ತೇನೆ. ಭಾಳ ವಿಶೇಷವಾಗಿ ಇವತ್ತು ಮೈಲಾರ್ಲಿಂಗನ ಒಂದು ಹಾಡನ್ನು ಹಾಡೋಣ. ಇಲ್ಲಿವರೆಗೂ ನಾವು ಈ ಸಂಚಿಕೆ ಇಲ್ಲಿ ಮೈಲಾರ್ಲಿಂಗನ ಪದಗಳನ್ನು ನಾವು ಇಲ್ಲಿವರೆಗೂ ಹಾಡಿರಲಿಲ್ಲ. ಇವತ್ತು ಆ ಗೀತೆಯನ್ನು ನಿಮ್ಮಿಂದ ಕೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಹಾಡಿ. ಅರಹರ ಅರಹರ ಅರಲಿಂಗು ಗುರುಲಿಂಗು ಗುರು ಶಾಂತ ಬಸವಲಿಂಗು ಮುಡುಕುತ್ತರೆ ಮೈಲಾರಲಿಂಗು. ಹೌದೌದು. ಬಂದ ಕಷ್ಟಗಳನ್ನ ಪಾರು ಮಾಡಪ್ಪ ಏಳುಗಾರರ ಗಂಡ ಮೈಲಾರಲಿಂಗು ಮೈಲಾರಲಿಂಗು ಮೈಲಾರಲಿಂಗು. ಹರಹರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಹರ ಹರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ದೇವಿಯ ತರಬೇಕಂತ ಶಿವರಾಯ ತುಂಗಭದ್ರ ನದಿಗೆ ಬಂದ ಮಲ್ಲರಾಯ ಗಂಗಾದೇವಿಯ ತರಬೇಕಂತ ಶಿವರಾಯ ತುಂಗಭದ್ರ ನದಿಗೆ ಬಂದ ಮಲ್ಲರಾಯ ತುಂಗಭದ್ರ ನದಿಗೆ ಬಂದು ಶಿವರಾಯ ತುಂಗಭದ್ರ ನದಿಗೆ ಬಂದು ಶಿವರಾಯ ಸ್ನಾನನೇ ಮಗಳ ಮಾಡಿದರಂತೆ ಮಲ್ಲರಾಯ ಅವರು ಸ್ನಾನನೇ ಮಗಳ ಮಾಡಿದರಂತೆ ಮಲ್ಲರಾಯ ಹರಹರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಮ್ಯಾಲೆ ಕರಡಿ ಗುಂಜು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ನೆತ್ತಿಯ ಮ್ಯಾಲೆ ಕರಡಿ ಗುಂಜು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ
ಹುಟ್ಟವರಂತೆ ಹುಲಿಯ ಚರ್ಮ ಶಿವರಾಯ, ಹುಟ್ಟವರಂತೆ ಹುಲಿಯ ಚರ್ಮ ಶಿವರಾಯ, ತೊಟ್ಟವರಂತೆ ಕಾವಿಗಳನ್ನೇ ಮಲ್ಲರಾಯ, ಅವರು ತೊಟ್ಟವರಂತೆ ಕಾವಿಗಳನ್ನೇ ಮಲ್ಲರಾಯ. ಹರ ಹರ ಪರ ಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಮಠಕ್ಕೆ ಬಂದು ಶಿವರಾಯ, ದಾನ ಧರ್ಮ ಬೇಡುತ್ತಾರೆ ಮಲ್ಲರಾಯ, ಗಂಗಾದೇವಿ ಗುರು ಮಠಕ್ಕೆ ಬಂದು ಶಿವರಾಯ, ದಾನ ಧರ್ಮ ಬೇಡುತ್ತಾರೆ ಮಲ್ಲರಾಯ, ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ, ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ, ಹರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ, ಹೆಣ್ಣೆ ಹರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ. ಹರ ಹರ ಪರ ಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಎಂಥ ಅದ್ಭುತವಾದ ಹಾಡನ್ನು ಮೈಲಾರಲಿಂಗನ ಪದವನ್ನು ನಮ್ಮ ವೀಕ್ಷಕರಿಗೆ ಹೇಳಿಸಿದ್ರಿ, ಬಹಳ ಸೊಗಸಾಗಿ ಹಾಡಿದ್ರಿ ನಂಜಪ್ಪ. ನಿಮಗೆ ಒಳ್ಳೆಯದಾಗಲಿ, ಜನಪದದ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ನಿಮಗೆ. ಇದು ಅಪರೂಪದ ಹಾಡುಗಳಿವೆಲ್ಲ, ನಾವು ಕೇಳಲಿಕ್ಕೆ ಸಿಗೋದಿಲ್ಲ ಅಲ್ವಾ? ಹರಗರ ಹರಗರ ಪರಶಿ ಅವರ ಜನಪದರ ಭಾಷೆನೆಲ್ಲ, ಸಿರಿಗಿರಿಯ ಮಲ್ಲಯ್ಯ ರಂಗ ಮಲ್ಲರಾಯ ಅಲ್ವಾ? ನಿಜ ಸರ್, ಅದ್ಭುತವಾದ ಸಾಹಿತ್ಯ ನೋಡಿ. ಗಂಗಾದೇವಿನ ತರಲು ತುಂಗಭದ್ರ ನದಿಗೆ ಬಂದರು ಅಂತ ಹೇಳಿ, ಸೊಗಸಾದ ಹಾಡು ಅದು. ಕಥನ ಕಾವ್ಯಗಳು, ಕಥನ ಕಾವ್ಯ, ಕಥನ ಕಾವ್ಯ ಹಾಗೆ ಒಂದು ಪಯಣ ಮಾಡ್ತಾ ಇರ್ತವೆ, ಪಯಣ ಮಾಡ್ತಾ ಇರ್ತವೆ, ಇಡೀ ಒಂದು ಕಥೆಯನ್ನ ಹೇಳ್ತಾ ಹೋಗ್ತಾ ಇರ್ತವೆ. ಕಥನ ಕಾವ್ಯಗಳೇ ಹಾಗೆ, ಮಾತುಗಳನ್ನ ಹಾಡ್ತಾ ಅದ್ರ ಜೊತೆ ಕಥೆಯನ್ನು ಹೇಳ್ತಾ ನಿರೂಪಿಸೋದೇ ಕಥನ ಕಾವ್ಯಗಳ ವೈಶಿಷ್ಟ್ಯತೆ. ಧನ್ಯವಾದಗಳು. ಮತ್ತೊಂದು ಸುಮಧುರವಾದ ಗೀತೆಯನ್ನ ಗಂಗಣ್ಣವರು ಹಾಡ್ತೀರಿ ಅಲ್ವಾ? ಹಾ ಸರ್. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ಮಹಾಭಾರತ ಕಾವ್ಯಗಳು ಅಂತ ಹೇಳ್ಬಿಟ್ಟು ನಂಜಪ್ಪ ಅವರು ಹೇಳಿದ್ರು. ಜನಪದ ಮಹಾಭಾರತ ಕಾವ್ಯದಲ್ಲಿ ಸಾಕಷ್ಟು ಕಥನಗೀತೆಗಳು ಬರ್ತವೆ. ಅದರಲ್ಲಿ ಪಾಂಡವರು ಮತ್ತು ಈ ಕುಂತಿಯಮ್ಮ, ದ್ರೌಪದಿ ಇವರೆಲ್ಲರನ್ನ ಕುರಿತು ಒಂದಷ್ಟು ಸಾಲು ಬರ್ತದೆ. ಅದನ್ನು ಈಗ ಹಾಡ್ತಾ ಇದ್ದೇನೆ ಸರ್. ಓಹ್, ಭಾಳ ಸಂತೋಷ. ವಿಶೇಷವಾದ ಹಾಡು ಅಲ್ವೇ? ಚೆಲುವಾರು ಏ ಗೀಣೆ ಗೀಣಿಯೇ, ಸಿರಿಗಂಧಾದ ಸಿರಿಗನ್ನೆ ಮರದ ಕುಡಿಯೇ, ಏ ಗೀಣೆ ಗೀಣಿಯೇ, ಗಂಧಾದ ಗೆಲುವಾರು ಚೆಂದಾದ ಚೆಲುವಾರು ಏ ಗೀಣೆ ಗೀಣಿಯೇ, ಸಿರಿಗಂಧಾದ ಸಿರಿಗನ್ನೆ ಮರದ ಕುಡಿಯೇ, ಏ ಮಾತಾ
ತಾಯಿ ಚಿಂತೆಯಾಕೆ ಮಾಡುತ್ತೀಯೇ, ಹೇಗೀಣೆ ಗೀಣಿಯೇ ತಂತಾಕೆ ನಿಂತವರಿ ನಿನ್ನ ಮಕ್ಕಳೇ, ಗೀಣೆ ಗೀಣಿಯೇ ಪಂತಾಕೆ ನಿಂತವರಿ ನಿನ್ನ ಮಕ್ಕಳೈವಾರು, ಹೇಗೀಣೆ ಗೀಣಿಯೇ ಪಂತಾಕೆ ನಿಂತವ ಪಂತಾಕೆ ನಿಂತವರಿ ನಿನ್ನ ಮಕ್ಕಳೈವಾರು, ಏಗೀಣೆ ಗೀಣಿಯೇ ಎಂಥಾದೀರಾರೇ ಪಾಂಡುವಾರು, ಗೆಲುವಾರು ಚೆಂದಾದ ಚೆಲುವಾರು, ಹೇಗೀಣೆ ಗೀಣಿಯೇ ಸಿರಿಗಂಧಾದ ಸಿರಿಗನ್ನೆ ಮರದ ಕುಡಿಯೇ, ಹೇಗೀಣೆ ಗೀಣಿಯೇ ಮುತ್ತಿನಂತ ಸೋಸೆ ದ್ರೌಪದಿ ತಾಯಮ್ಮ, ಹೇಗೀಣೆ ಗೀಣಿಯೇ ಉತ್ತಮ ರಾಮಗಳು ಉರಿಯ ದೇವಿ, ಹೇಗೀಣೆ ಗೀಣಿಯೇ ಉತ್ತಮ ರಾಮಗಳು ಉರಿಯ ದೇವಿ ಅವಳು, ಹೇಗೀಣೆ ಗೀಣಿಯೇ ಸತ್ಯವಂತೆ ಕಾಣೆ ನಿನ್ನ ಸೋಸೆ, ಹೇಗೀಣೆ ಗೀಣಿಯೇ ಗಂಧಾದ ಗೆಲುವಾರು ಚೆಂದಾದ ಚೆಲುವಾರು, ಹೇಗೀಣೆ ಗೀಣಿಯೇ ಸಿರಿಗಂಧಾದ ಸಿರಿಗನ್ನೆ ಮರದ ಕುಡಿಯೇ, ಹೇಗೀಣೆ ಗೀಣಿಯೇ ಚೆಂಡಾಡಿ ಬಂದಾಳೆ, ಹೇಗೀಣೆ ಗೀಣಿಯೇ ಗಂಡ ಕಾತಿ ಚಂಡಿ ಚಾಮುಂಡಮ್ಮ, ಹೇಗೀಣೆ ಗೀಣಿಯೇ ಗಂಡ ಕಾತಿ ಚಂಡಿ ಚಾಮುಂಡಮ್ ದ್ರೌಪದಿ, ಹೇಗೀಣೆ ಗೀಣಿಯೇ ಪುಂಡು ಕೌರವರ ತೋಳು ತಾಳೆ, ಹೇಗೀಣೆ ಗೀಣಿಯೇ ಗಂಧಾದ ಗೆಲುವಾರು ಚೆಂದಾದ ಚೆಲುವಾರು, ಹೇಗೀಣೆ ಗೀಣಿಯೇ ಸಿರಿಗಂಧಾದ ಸಿರಿಗನ್ನೆ ಮರದ ಕುಡಿಯೇ, ಹೇಗೀಣೆ ಗೀಣಿಯೇ ಸತ್ಯವಂತ ಪಾಂಡವರು ಸತ್ತಾರೆಂದೆನಬೇಡ, ಹೇಗೀಣೆ ಗೀಣಿಯೇ ಸತ್ತಾರೆ ಈ ಲೋಕ ಉಳಿಯಾವು, ಹೇಗೀಣೆ ಗೀಣಿಯೇ ಸತ್ತಾರೆ ಈ ಲೋಕ ಉಳಿಯಾವು ಪಾಂಡವರು, ಹೇಗೀಣೆ ಗೀಣಿಯೇ ಹೋಗವರೇ ಆವಾರೆಯ, ಹೇಗೀಣೆ ಗೀಣಿಯೇ ಗಂಧಾದ ಗೆಲುವಾರು ಚೆಂದಾದ ಚೆಲುವಾರು, ಹೇಗೀಣೆ ಗೀಣಿಯೇ
ಸಿರಿಗನ್ನೆ ಮರದ ಕುಡಿಯೇ ಹೇಗೀಣೇ ನೋಡಿದ್ರೆ ಎಂಥ ಹಾಡು. ಮಹಾಭಾರತದ ಕಥೆಯನ್ನು ತ್ರಿಪದಿಗಳಲ್ಲಿ ಅದರಲ್ಲೂ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇದೇ ಹಾಡನ್ನು ಈ ತ್ರಿಪದಿಗಳನ್ನು ತಗೊಂಡು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಡನ್ನು ಆಡಿ ಧ್ವನಿ ಸುರುಳಿಯನ್ನು ಮಾಡಿದ್ದಾರೆ. ಆದರೆ ಮೂಲ ಮಹಾಭಾರತದ ಹಾಡನ್ನು ಕಥೆಯನ್ನು ಹೇಳುವಂಥದ್ದು. ಆಮೇಲೆ ಆ ಸಾಲಲ್ಲಿ ಬರುತ್ತೆ ನೋಡಿ, ಪಾಂಡವರು ಸತ್ತವರೆ ಅಂತ ಅಂದ್ಕೊಳ್ಳೋಂಗಿಲ್ಲ, ಅವ್ರು ಸತ್ರು ಅಂತಂದರೆ ಸತ್ಯವೇ ನಾಶ ಆಗೋಯ್ತು ಅಂತ ಹೇಳಿ. ನಿಜ ಅದಷ್ಟೇ ಅಲ್ಲ, ಅವರೇನು ಬಿತ್ತೋಗಿದ್ದಾರೆ, ಅವರೇ ಕಾಳು ಅಂತ ಯಾಕೆ ಬಂದರು, ಅವರೇ ಬಿತ್ತಿದ್ರಿಂದ ಅವರೇ ಕಾಳು. ಈ ಅವರೇ ಕಾಳು ತೆಗೆದು ನೋಡಿ, ಆ ಇದರೊಳಗಡೆ 5 ಅವರೇ ಕಾಳುಗಳು ಇರ್ತವೆ. ಇವತ್ತು ಕೌರವರು ಅದನ್ನು ಕೊರಿತಾ ಇರ್ತಾರೆ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ. ಆ ಈ ಹುಳುಗಳು ಇದೆಯಲ್ಲ, ಆ ಹುಳುಗಳು ಕೌರವರು, ಇವ್ರನ್ನ ಅಲ್ಲೋದ್ರೂ ಬಿಡೋದಿಲ್ಲ ಅಂತೇಳಿ, ಅವತ್ತೂ ಬಿಡಲಿಲ್ಲ ಇವತ್ತೂ ಬಿಡಲಿಲ್ಲ, ಕೌರುತ್ತವ್ರೆ ಅಂತ. ಗಂಗಣ್ಣ ನಿಜ ಸರ್, ಈ ಕಥೆಯನ್ನು ನನ್ನ ತಂದೆಯವರು ಹೇಳಿದರು. ಈ ಹಾಡನ್ನು ಕೇಳಿದಾಗ ಅವರು, ಏ ನಿಜಪ್ಪ, ಪಾಂಡವರು ಸ್ವರ್ಗಕ್ಕೆ ಹೋದ ನಂತರ ಹೋಗ್ಬೇಕಾದಾಗ ಅವರು ಹೋಗ್ತಾ ದಾರಿಯಲ್ಲಿ ಅವರೇ ಕಾಳನ್ನ ಬಿತ್ತಿ ಹೋದ್ರು, ಹಾಗಿದ್ರೆ ಕೌರವರು ಎಲ್ಲಿ ಹೋದ್ರು? ಅವರು ಹುಳುಗಳಾಗಿ ಇವತ್ತಿಗೂ ಕೂಡ ಕಾಳನ್ನ ಅಂದ್ರೆ ಪಾಂಡವರನ್ನ ಕಾಡ್ತಾ ಇದ್ದಾರೆ. ಕೌರವರು ಕೌರ್ತಾ ಇದ್ದಾರೆ. ನಿಜ ನಿಜ ಹೇಳಿ ಅಲ್ವಾ ನೋಡಿ. ಅದನ್ನ ಇದೇ ಹಾಡನ್ನು ಧ್ವನಿಸುರುಳಿಗಳಲ್ಲಿ ಈ ಥರ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಹಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಆ 2 ಸಾಲುಗಳು ಹೇಳಿ ಸರ್, ಭಾಳ ಚೆನ್ನಾಗಿದೆ. ತ್ರಿಪದಿಗಳು ತಗೊಂಡು ಆ ಥರದ ಪ್ರಯೋಗವನ್ನು ಮಾಡ್ಬೋದು, ತಪ್ಪೇನಿಲ್ಲ. ದೂರದ ಅಕ್ಕಯ್ಯ ಸುಖವಾಗಿರುವಾಳೆಂದು ಧೀರೈಸಿಕೊಂಡೇ ಮನದಾಗೆ ಅಟ್ಟಕ್ಕೆ ಎಣ್ಯಾಸೆ ಬೆಟ್ಟಕ್ಕೆ ಬಿದುರಾಸೆ ಏಗೀಣೇ ಗಿಣಿಯೇ ಹೆಣ್ಣು ಮಕ್ಕಳಿಗೆ ತವೂರಾಸೆ ಏಗೀಣೇ ಗಿಣಿಯೇ ಏಗೀಣೇ ಗಿಣಿಯೇ ಏಗೀ ಜನಪದರು ಹೇಗೆ ಕಟ್ಕೊಡ್ತಾರೆ ಅನ್ನೋದಕ್ಕೆ ನಮ್ಮ ಮಹಾಭಾರತ ಮತ್ತು ರಾಮಾಯಣ ಮಹಾಕಾವ್ಯಗಳು ಅಂತ ಏನು ಹೇಳ್ತೀವಿ ಅದನ್ನ ಜನಪದರು, ಜನಪದ ಮಹಾಭಾರತ, ಜನಪದ ರಾಮಾಯಣ ಅಂತ ಮಹಾಕಾವ್ಯಗಳು ಅಂತ. ದೇವಿ ಶೆಟ್ಟಿ ಅನ್ನೋ ಒಬ್ರು, ಅವರು ಈಗ ತೀರ್ಕೊಂಡ್ರು, ಅವರು ಇಡೀ ಜನಪದ ಮಹಾಭಾರತವನ್ನ, ಇಡೀ ಜನಪದ ರಾಮಾಯಣವನ್ನ ಸಂಪೂರ್ಣವಾಗಿ ಮೌಖಿಕ ಪರಂಪರೆಯಲ್ಲಿ, ಯಾವುದೇ ಲಿಖಿತ ರೂಪದಲ್ಲಿ. ಅದಕ್ಕೆ 2nd ಶತಮಾನದಲ್ಲೇ ಹೇಳಿರೋದು, ನಿಜದಿಂ ಕುರಿತೋದದಿಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಿ ನಾಡವರ್ಗಳಂತ. ಅಲ್ಲ, ಅವ್ರು ಏನು ಓದದೇ ಬೇಕಾಗಿಲ್ಲ ಕೂತ್ಕೊಂಡು, ಆದರೆ ಕಾವ್ಯವನ್ನ ಪ್ರಯೋಗ ಮಾಡುವಂತ ಪರಿಣತ ಮತಿಗಳು ಅಂತ ಹೇಳಿ ನೃಪತುಂಗ ಅಲ್ವಾ ಕವಿರಾಜ ಮಾರ್ಗದಲ್ಲಿ. ಧನ್ಯವಾದಗಳು. ಒಳ್ಳೆ ಹಾಡನ್ನ ನಮ್ಗೆ ನಮ್ಮ ವೀಕ್ಷಕರಿಗೆ ಕೇಳಿಸಿದ್ರಿ. ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸಿರುವಂತ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ನಂಜಪ್ಪ ಮತ್ತು ಗಂಗಣ್ಣ ಇಬ್ಬರೂ ಕೂಡ ಜನಪದ ಹಾಡುಗಳನ್ನು ಹಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ವಾದ್ಯ ಸಹಕಾರ ನೀಡಿದಂಥ ಎಲ್ಲ ವಾದ್ಯರದ ಗೆಳೆಯರಿಗೆ ಅನಂತ ಧನ್ಯವಾದಗಳು. ಓ